ಶಿವಮೊಗ್ಗದಲ್ಲಿ ರಾತ್ರಿ ರೌಂಡ್ಸ್ ಕಾರ್ಯಾಚರಣೆಯನ್ನ ಮತ್ತೆ ಆರಂಭಿಸಿದ್ದಾರೆ. ಕಳೆದ ರಾತ್ರಿ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಿಶೇಷ ಗಸ್ತು ಕಾರ್ಯಾಚರಣೆ ನಡೆಸಿ ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆ ನಡೆಸಲಾಗಿದೆ. ಒಟ್ಟು 16 ಲಘು ಪ್ರಕರಣಗಳನ್ನ ಪೊಲೀಸರು ದಾಖಲಿಸಿದ್ದಾರೆ. ಐಎಂವಿ ಕಾಯ್ದಾಡಿಯಲ್ಲಿ 9 ಪ್ರಕರಣಗಳನ್ನ ಹಾಗೂ ಕೋಪ್ಟಾ ಕಾಯ್ದಾಡಿಯಲ್ಲಿ 5 ಪ್ರಕರಣಗಳನ್ನ ದಾಖಲಿಸಿ ದಂಡ ವಿಧಿಸಲಾಗಿದೆ. ಇತ್ತೀಚೆಗೆ ಪೊಲೀಸರು ಬರ್ಜರಿ ಕಾರ್ಯಾಚರಣೆಯನ್ನು ನಡೆಸುತ್ತಾ ಇದ್ದಾರೆ. ಹಿಂದೂ ಮಹಾಸಭಾ ಗಣಪತಿಯ ಮೆರವಣಿಗೆ ಪೂರ್ವದಲ್ಲಿ ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸುತ್ತಾ ಇದ್ದ ಪೊಲೀಸರು ಮತ್ತೆ ಶಿವಮೊಗ್ಗ ಸಿಟಿ ರೌಂಡ್ಸ್ ಅನ್ನು ಪ್ರಾರಂಭ ಮಾಡಿದ್ದಾರೆ. ಯಾರೆಲ್ಲ ಅನುಮಾನಾಸ್ಪದವಾಗಿ ರಾತ್ರಿ ಹೊತ್ತು ತಿರುಗಾಡ್ತಾರೆ, ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಡ್ತಾರೆ, ಇಂತಹ ವ್ಯಕ್ತಿಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸುತ್ತಾ ಇದ್ದಾರೆ. ಕಳೆದ ರಾತ್ರಿ ಕೂಡ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಿಶೇಷ ಗಸ್ತನ್ನ ನಡೆಸಿ ಕಾರ್ಯಾಚರಣೆಯನ್ನ ನಡೆಸಿ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಒಟ್ಟು 16 ಲಘು ಪ್ರಕರಣಗಳನ್ನು ಪೊಲೀಸರು ದಾಖಲಿಸಿದ್ದಾರೆ. ಐಎಂವಿ ಕಾಯ್ದಾಡಿಯಲ್ಲಿ 9 ಪ್ರಕರಣ ಹಾಗೂ ಕೋಪ್ಟಾ ಕಾಯ್ದಾಡಿಯಲ್ಲಿ 5 ಪ್ರಕರಣಗಳನ್ನು ದಾಖಲಿಸಿ ಅನುಮಾನಾಸ್ಪದವಾಗಿ ಓಡಾಡುವ ವ್ಯಕ್ತಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ.